ಬಾಳಕ್ಕಿಳಿದು ಅವರನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗಿದ್ದಕ್ಕೆನೆ ಅವರು ನಿಮ್ಮ ಸಹವಾಸನೆ ಬೇಡ ಅಂತ ಬಿಟ್ ಹೋಗಿದ್ದು ನಿಮಗೆ ನನ್ನ ಸಹವಾಸ ಬೇಡ ಅನ್ಸಿದೆ ಇಟ್ಸ್ ಎನಫ್ ಅಂಡ್ ದಿ ಎಂಡ್ ಏನೇ ಆದರೂ ನಾನು ನಿನ್ನ ಹೆತ್ಮಗಳಲ್ವಲ್ಲ ಕೋಪ ಸಾಧಿಸ್ತೀರಾ ಇಲ್ಲ ನಾನು ಸಾಕಿದ ನಿಮ್ಮಿ ನನ್ನನ್ನು ಬಿಟ್ಟು ಹೋಗಬಾರ್ದು ಅವಳು ನನ್ನ ಮಗಳು ಅವಳು ನನ್ನ ಬಿಟ್ಟು ಹೋಗೋದಕ್ಕೆ ಹೇಗೆ ಸಾಧ್ಯ ಮೇಡಮ್ ಮೇಡಮ್ ಇಷ್ಟು ವರ್ಷ ನನ್ನ ಪಟ್ಟ ಕಷ್ಟ ತೋರಿಸಿದ ಪ್ರೀತಿಯೆಲ್ಲ ಹಾಗೆ ಹೊರಟೋಯ್ತಾ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಪ್ರೀತಿ ಹಾಗೆ ಹೋಗಬಾರ್ದು ನನ್ನ ಮಗಳು ನನ್ನ ಬಿಟ್ಟು ಹೋಗಬಾರ್ದು ನಾನು ನಿಮ್ಮನ್ನ ಬಿಟ್ಕೊಡಲ್ಲ ಬಿಟ್ಕೊಡಲ್ಲ ಮೇಡಮ್ ಹಪ್ಪಳ ಸಣ್ಣಗೆ ಬೇಕಾ ತುಂಬಾ ರುಚಿಯಾಗಿದೆ ಒಂದು ಪ್ಯಾಕೆಟ್ ಸ್ಯಾಂಪಲ್ ತಗೊಳ್ಳಿ ಆಮೇಲೆ ನೀವೇ ಕರೆದು 10 ಪ್ಯಾಕೆಟ್ ತಗೊಳ್ತೀರಾ ಮೇಡಮ್ मैडम 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 मनेली यारू इल्ला अंत कानिसुत्ते ಅಪಾಯ ಆಗಿರಬಹುದಾ ಯಾರ್ದೋ ಮನೆಯೊಳಗಡೆ ನಾನು ಹೇಗೆ ಹೋಗ್ಲಿ ಇಲ್ಲ ಅಲ್ಲೇನೋ ಅಪಾಯ ಆಗಿದೆ ನಾನು ಹೋಗಿ ನೋಡ್ಲೇಬೇಕು ಪಾಪ ನಿಮ್ಮಮ್ಮ ಅಲ್ಲ ನೀನ್ ಮನೆ ಬಿಟ್ಟು ಹೋದ್ರೆ ಅವ್ರ ಜೊತೆ ಯಾರಿರ್ತಾರೆ ಹೇಳು ಕರಣ್ ನಾವ್ ಇಲ್ಲಿದ್ರು ಒಂದೇ ಇಲ್ಲದಿದ್ರು ಒಂದೇ ಅಂದ್ಮೇಲೆ ಇಲ್ಲಿದ್ ಏನ್ ಪ್ರಯೋಜನ ಏನಕ್ಕೆ ಇರ್ಬೇಕು ನಾವಿಲ್ಲಿ ಕಮೋನ್ ನಿಮ್ಮಿ ಹೆತ್ತವ್ರ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಅದಕ್ಕೆ ನೀನ್ ಮನೆ ಬಿಟ್ಟು ಹೋಗ್ತೀಯಾ ಐ ಆಮ್ ವೆರಿ ಹರ್ಟ್ ಕರಣ್ ನೀನ್ ಇವತ್ ಏನ್ ಹೇಳಿದ್ರು ನನ್ನ ನಿರ್ಧಾರ ಬದಲಾಯಿಸಲ್ಲ ಅಲ್ಲ ಅಮ್ಮ ಹೌದು ಡಾಕ್ಟರ್ ಫೋನ್ ಮಾಡ್ಬೇಕು
ಸದ್ಯ ಲಾಕ್ ಆಗಿಲ್ಲ. ಡಾಕ್ಟರ್, ಹಲೋ ಡಾಕ್ಟರ್, ಈ ನಂಬರ್ ಅವರು ನಿಮಗೆ ಗೊತ್ತಿದ್ಯಾ? ಅವರು ಮನೆಯಲ್ಲಿ ಸುಸ್ತು ಬಿದ್ದು ಹೋಗಿದ್ದಾರೆ. ದಯವಿಟ್ಟು ಬೇಗ ಬನ್ನಿ ಡಾಕ್ಟರ್, ಬೇಗ. ನಿಮಗೇನು ಆಗಲ್ಲ, ಎದಳಿ ಮಾ. ಏನ್ ಮಾಡ್ಲಿ ಈಗ? ಅಮ್ಮ, ಮನೇಲಿ ಯಾರಾದ್ರೂ ಇದ್ದಾರಾ? ನನ್ನ ಮಗಳ ನೆಮ್ಮೆ. ಮೇಲಿದ್ದಾಳ ಇದಾರ? ಅಮ್ಮ, ನಾನು ಈಗ ಬಂದೆ, ಏನು ಆಗಲ್ಲ ನಿಮ್ಗೆ. ಯಾರಾದ್ರೂ ಇದ್ದೀರಾ? ಲಿಸನ್ ನಿಮ್ಮಿ, ಸುಮ್ನೆ ನಡಿ ಹೊರಗೆ. ನನ್ ಮಾತು ನಿಮಿಷ ಕೇಳಿ, ಸುಮ್ನೆ ಬಾ ಅಂದೆ. ಮೇಡಮ್, ನನ್ ಮಾತು ಕೇಳಿ, ಅಲ್ಲಿ ನಿಮ್ಮಮ್ಮ ನಮ್ಮಮ್ಮ ರೂಮ್ ಅಲ್ಲಿ ಇದ್ದಾರೆ. ಅಷ್ಟಕ್ಕೂ ನೀನ್ ಯಾಕೆ ಒಳಗ್ ಬಂದೆ? ಯಾರ್ ನೀನು? ಅದು ಮೇಡಮ್, ಅಕಸ್ಮಾತ್ ಆಗಿ ಬಂದೆ. ನಾನು ಹಪ್ಪಳ ಸಂಡಿಗೆ ಮಾರೋಳು. ಹಪ್ಪಳ ಸಂಡಿಗೆ ಮಾರೋಳು ಅಂದ್ರೆ ಗೇಟ್ ಹತ್ರ ನಿಂತ್ಕೋಬೇಕು, ಇಲ್ಲ ಬಾಗಿಲ್ ಹತ್ರ ನಿಂತ್ಕೊಂಡು ಕೂಗ್ಬೇಕು. ಹೀಗ್ ಒಳಗ್ ನುಗ್ಬಿಟ್ರೆ ಹಾಗಲ್ಲ ಮೇಡಮ್. ನನ್ ಮಾತನ್ನ ಪೂರ್ತಿಯಾಗಿ ಕೇಳಿ ನೋಡಿ, ನನ್ ಮನ್ಸು ಮೊದ್ಲೇ ಸರಿಗಿಲ್ಲ. ನೀನ್ ಮೊದ್ಲು ಜಾಗ ಖಾಲಿ ಮಾಡು. ನಂಗೆ ಹಪ್ಪಳನೂ ಬೇಡ, ಸಂಡಿಗೆ ಅದು ಮೊದ್ಲೇ ಬೇಡ. ಜಸ್ಟ್ ಗೆಟ್ ಔಟ್ ಔಟ್. ನಾನ್ಸೆನ್ಸ್.